ಚಿತ್ರ ಹೆಂಗೆ ನೋಡಿಲ್ಲ, ಚಿತ್ರ ನೋಡಿದ ಮೇಲೆ ಚಿತ್ರದ ಬಗ್ಗೆ ಅನಿಸಿಕೆ ಹೇಳ್ತೀನಿ. ಸದ್ಯಕ್ಕಷ್ಟೇ ಟೀಸರ್ ನೋಡಿದ್ದೀವಿ. ಟೀಸರ್ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಕೇಳಿದ ಕಥೆಗೆ ಪ್ರಕಾರವಾಗಿ ಟೀಸರು ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಅನಿಸುತ್ತೆ. ಅವ್ರೇನು ಕಥೆಯಲ್ಲಿ ಹೇಳಿದ್ರು ಆ ಕಂಟೆಂಟ್ ಎಲ್ಲ ಫುಲ್ಲಾಗಿ ಕಾಣ್ತಾ ಇದೆ ನನಗೆ. ಇದೊಂದು ಆ್ಯಕ್ಷನ್ ಲವ್ ಸ್ಟೋರಿ, ಅದ್ರ ಜೊತೆಗೆ ಒಂದು ಮಾರಲ್ ಹೇಳ್ತಾ ಇದ್ದಾರೆ. ಮಾರಲ್ ತಲುಪಿದ್ರೆ ಭಾಳ ಸಂತೋಷ. ಅದು ಚಿತ್ರ ಇತ್ತೀಚೆಗೆ ನಾನು ನೋಡಿದ ಪ್ರಕಾರವಾಗಿ ಸಾಂಗ್ಸ್ನ ನೋಡಿದ್ದೀನಿ. ಸಾಂಗ್ಸ್ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಸಾಗರ್ ಮೇತಿಯವರು ಒಳ್ಳೆ ಟ್ಯೂನ್ಸ್ ಮಾಡಿಕೊಟ್ಟಿದ್ದಾರೆ. ಆಡಿಯೋ ತುಂಬ ಚೆನ್ನಾಗಿತ್ತು. ಆಡಿಯೋನ ಕೇಳಿಬಿಟ್ಟು ನಾನು ಹೇಳಿದೆ ಪ್ರೊಡ್ಯೂಸರ್ಗೆ, ಡೈರೆಕ್ಟ್ರಿಗೆಲ್ಲ ಹೇಳಿದೆ, ಇದು ವಿಡಿಯೋ ಅಷ್ಟೇ ಚೆನ್ನಾಗಿ ಮಾಡಬೇಕು, ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ನಾನು ಕೆಲವು ಮಾಸ್ಟರ್ಗಳ ಹೆಸರು ಸಜೆಸ್ಟ್ ಮಾಡಿದೆ, ಲೈಕ್ ನಮ್ಮ ಮುರಳಿ ಮಾಸ್ಟ್ರು, ಭೂಷಣ್ ಮಾಸ್ಟ್ರು, ಎಲ್ಲ ಸೀರೀಸ್ ಮಾಸ್ಟ್ರು ಎಲ್ಲ. ಅವರೆಲ್ಲರೂ ಸಾಂಗ್ಸ್ನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಸಾಂಗ್ಸ್ ವೀಡಿಯೋನು ನೋಡಿದ್ದೀನಿ, ಆಡಿಯೋನು ತುಂಬ ಚೆನ್ನಾಗಿ ಬಂದಿದೆ, ವೀಡಿಯೋನು ಚೆನ್ನಾಗಿ ಬಂದಿದೆ. ಅದು ಮಾತ್ರ ನಾನು ಕಾನ್ಫಿಡೆಂಟಾಗಿ ಹೇಳಬಲ್ಲೆ, ಈ ಸಿನಿಮಾ ಸಾಂಗ್ಸ್ ಅಂತೂ 100% ಹಿಟ್ ಆಗುತ್ತೆ. ಇವತ್ತು ಟೀಸರಲ್ಲಿ ಆ್ಯಕ್ಷನ್ ಸೀನ್ಸ್ ನೋಡಿದಾಗ, ಇನ್ನೊಂದು ನೋಡಿದಾಗ ಅದು ಚೆನ್ನಾಗಿ ಮೂಡಿ ಬಂದಿದೆ ಅಂತ ಅನಿಸ್ತಾ ಇದೆ. ಸೊ ಖಂಡಿತವಾಗಲೂ ಸಿನಿಮಾ ಒಂದು ಒಳ್ಳೆ ಮಟ್ಟಕ್ಕೆ ತಲುಪುತ್ತೆ ಅಂತ ಅನಿಸುತ್ತೆ ನನಗೆ. ಟೀಸರ್ ನೋಡಿದಾಗ ಒಂದು ಡೈನಾಮಿಕ್ ಲುಕ್ ಮಗನಲ್ಲಿ ಕಾಣಿಸ್ತು. ಥ್ಯಾಂಕ್ ಯು. ಸೊ ನಿಮಗೆ ಹೇಗೆ ಆ ಡೈನಾಮಿಕ್ ಕಾಣಿಸ್ತಿದೆ? ಅಷ್ಟೇ ಖುಷಿ ಅಲ್ವಾ, ಜನರೇ ನಮಗೆ ಡೈನಾಮಿಕ್ ಅಂತ ಹೆಸರು ಕೊಟ್ಟಿದ್ದಾರೆ. ಅದು ಪೀಳಿಗೆ ಹಾಗೆ ಮುಂದುವರೆದ್ರೆ ಅವರು ಡೈನಾಮಿಕ್ ಆಗಿ ಸ್ಕ್ರೀನಲ್ಲಿ ಕಂಡ್ರೆ ಅದಕ್ಕಿಂತ ಸಂತೋಷ ಏನಿದೆ. ಒಂದು ಆ್ಯಕ್ಷನ್ ಸಿನಿಮಾಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರೆಸೆನ್ಸ್ ಅದು. ಅದು ನಿಮ್ಗೆ ಅನಿಸಿದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಅವನು ಆ ಜಾನರ್ಗೆ ಫಿಟ್ ಆಗ್ತಾನೆ ಅಂತ. ಆ್ಯಕ್ಷನ್ ಸಿನಿಮಾ ಜಾನರ್ಗೆ ಫಿಟ್ ಆಗ್ತಾನೆ, ಸೊ ಆ್ಯಕ್ಷನ್ ಸಿನಿಮಾ ಮಾಡ್ಬೋದು ಅನ್ನೋದು ಖಚಿತವಾಗ್ತಾ ಇದೆ ಇಲ್ಲಿ. ಅದು ಭಾಳ ಸಂತೋಷದ ವಿಷಯ. ಚೆನ್ನಾಗಿ ಹೇಳ್ತಿಲ್ಲ, ಎರಡನೇ ಮಗ ಎರಡನೇ ಸಿನಿಮಾ ಖುಷಿ ಆಗುತ್ತೆ. ಮಕ್ಕಳು ಏನೇ ಕೆಲಸ ಮಾಡಿದ್ರು ಆ ಕೆಲಸಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದ್ರೆ ನಿಮಗೆ ಅವ್ರು ಭಾಳ ಸಂತೋಷ ಆಗುತ್ತೆ. ಕಾರಣಾಂತರಗಳಿಂದ ಈ ಕೋವಿಡ್ ಇದರಿಂದ ಸಿನಿಮಾ ಡಿಲೇ ಆಗೋಗಿತ್ತು. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಸಿನಿಮಾ ಬರ್ತಾ ಇದೆ. ಬಟ್ ಲಾಸ್ಟ್ ಇಟ್ ಇಸ್ ಕಮಿಂಗ್ ಇನ್ ರಿಲೇಟಿಂಗ್ ಟು ದ ಆಡಿಯನ್ಸ್. ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅವ್ರ ಟೀಮನ್ನು, ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ತಾನು ನೀವು ವೇದಿಕೆಯಲ್ಲಿ ನೋಡಿದ್ರು, ಪ್ರೊಡ್ಯೂಸರು ಹೇಳ್ತಿದ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ನಾವೇನು ಹೇಳೋದಕ್ಕಿಂತ ನೋಡೋರು ಅದನ್ನ ಹೇಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ರೀತಿ ಮೆಚ್ಚುಗೆ ಬರ್ತಾ ಇರೋದ್ರೆ ಖಂಡಿತವಾಗ್ಲೂ ಪ್ರೇಕ್ಷಕ ಮಹಾಶಯನೋ ಅವನು ಅಷ್ಟೇ ಮೆಚ್ಚುತ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಟ್ರೈನ್ ನೋಡಿದೆ, ಒಂದು ಎರಡು ಸಾಂಗ್ ನೋಡಿದೆ, ಎರಡು ಸಾಂಗ್ಸ್ ಅದ್ಭುತವಾಗಿದೆ. ಸಾಗರ್ ಮೈತಿ ಅಂತೂ ಭಾಳ ಅದ್ಭುತವಾದ ಟ್ಯೂನ್ಸ್ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಆ ಸೀನ್ಸ್ ಅಂತ ಕಾನ್ಫಿಡೆಂಟಾಗಿ ಹೇಳ್ಬೋದು. ಸಾಂಗ್ಸ್ ಮಟ್ಟಿಗೆ ನಾನು ಖಂಡಿತವಾಗ್ಲೂ ಸಾಂಗ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ. ಆಡಿಯೋನೂ ಇರ್ಬೋದು, ವೀಡಿಯೋನು ಇರ್ಬೋದು, ಭಾಳ ಅದ್ಭುತವಾಗಿ ಮೂಡ್ಬಂದಿದೆ. ಮುರಳಿ ಮಾಸ್ಟರ್ ಮಾಡಿರ್ತಕ್ಕಂಥ ಒಂದು ಸಾಂಗ್ ಅಂತೂ ನನಗೆ ತುಂಬ ಇಷ್ಟ. ಆ ಸಾಂಗು ನಾನು ಆಗಾಗ ಕೇಳ್ತಾ ಇರ್ತೀನಿ, ಆ ಸಾಂಗ್ನ ತುಂಬ ಚೆನ್ನಾಗಿ ಬಂದಿದೆ. ನಾಲ್ಕು ಸಾಂಗ್ ಇದರಲ್ಲಿ ನಾಲ್ಕು ಸಾಂಗನ್ನು ಸಾಗರ್ ಮೈತಿ ಅವರು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಈ ಮೂಲಕ ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ವಾತಾವರಣ ಮೊದಲಿಂದ ಹಾಗೆ ಇದೆ ನಮಗೆ. ನಾವು ಯಾವುದೇ ಒಂದು ವಿಷಯ ಆದರೂ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಡಿಸ್ಕಸ್ ಮಾಡಿ ನಿರ್ಧಾರಗಳು ತಗೋತಾ ಇರ್ತೀವಿ. ಸೊ ಅವ್ನು ಸಿನಿಮಾ ಮಾಡಬೇಕಾದ್ರೂ, ಅವ್ನು ಸಿನಿಮಾದಲ್ಲಿ ನಡೀತಕ್ಕಂಥ ಸಮಸ್ಯೆಗಳು ಬಂದು ನಮ್ಗೆ ಹೇಳಿದಾಗ ಅದು ಪ್ರತಿಕ್ರಿಯಿಸು, ಅವ್ನು ಹೇಳೋದು ಎಲ್ಲ ಮಾಡ್ತಾ ಇರ್ತೀವಿ. ಮನೆಯಲ್ಲಿ ನಡೀತಕ್ಕಂಥ ಟ್ಯೂಷನು ಕೋಚಿಂಗ್ ನಡೀತಾ ಇರುತ್ತೆ. ಏನಾದರೂ ಪರೀಕ್ಷೆ ಬರೀಬೇಕಾದ್ರೆ ಅವನೇ ಅಲ್ವಾ, ಅವ್ನ ಪರೀಕ್ಷೆ ಹೇಗೆ ಬರ್ತೀನಿ, ಹೇಗೆ ಪಾಸ್ ಆಗ್ತಾನೆ ನೋಡಿ. ಅದೇ ಈಗ ತಾನು ಮೊದಲನೇ ಇಟ್ಟಿದ್ದೀವಿ, ಇಲ್ಲಿಂದ ಪ್ಲಾನಿಂಗ್ ಎಲ್ಲ ಶುರು ಮಾಡಿದ್ವಿ. ಏನು ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳು ಅದಕ್ಕೆ ಅನುಕೂಲ ಸಮಯ ನೋಡಿಕೊಂಡು ಫೆಬ್ರವರಿ ಎಲ್ಲ ಮಾರ್ಚ್ ರಿಲೀಸ್ ಮಾಡೋದು. ಥ್ಯಾಂಕ್ ಯು. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.